ನಮಸ್ಕಾರ ಓಂ ದತ್ತಾಯ ನಮಃ ಶ್ರೀ ದತ್ತ ಭಾಗವತ ಭಾಗ ಐದು ಶ್ರೀ ಸ್ವಾಮಿ ಸಮರ್ಥ ಕಥಾ ಅಮೃತ ಹೊತ್ತ ಇದ್ದೇವೆ ಶ್ರೀ ಸ್ವಾಮಿ ಸಮರ್ಥರು ಮಂಗಳವೇಡೆಯಿಂದ ಮೊಹೋಳಕ್ಕೆ ಆಗಮನ ಅಲ್ಲಿಂದ ಮತ್ತೆ ಸೊಲ್ಲಾಪುರ ದತ್ತ ಪಯಣ ಅಲ್ಲದೆ ಮುಂದೊಂದು ದಿನ ಸಮರ್ಥರು ಇದ್ದಕ್ಕಿದ್ದಂತೆ ಮಾಣಿಕ ನಗರಕ್ಕೆ ಬಂದು ಅಲ್ಲಿರುವ ಮಾಣಿಕ ಪ್ರಭುಗಳೊಂದಿಗೆ ಸಮಾಗಮ ನಂತರ ಅಲ್ಲಿಂದ ಅಕ್ಕಲಕೋಟೆಗೆ ಪಯಣ ಶ್ರೀ ಸ್ವಾಮಿ ಸಮರ್ಥರು ಸಜ್ಜರನ್ನು ಸಜ್ಜನರನ್ನು ಉದ್ಧರಿಸುವುದಕ್ಕಾಗಿ ಕಲಿಯುಗದಲ್ಲಿ ಸಂಚಾರ ಮಾಡ್ತಾ ಭಕ್ತರಿರುವಲ್ಲಿಗೆ ಹೋಗಿ ಅವರವರನ್ನು ಉದ್ಧರಿಸ್ತಾ ಇದ್ರು ಹೀಗಿರಲು ಅವರ ಮಂಗಳ ವೇಳೆಯಲ್ಲಿ ಸುಮಾರು ಹನ್ನೆರಡು ವರ್ಷವಿದ್ದು ಅಲ್ಲಿಂದ ಪಂಡರಪುರದ ಮುಖಾಂತರವಾಗಿ ಮೊಹೋಳಕ್ಕೆ ಹೋಗುವ ದಾರಿಯಲ್ಲಿ ಭೀಮಾ ನದಿಯು ಮಹಾಪುರದಿಂದ ತುಂಬಿ ಹರಿತಾ ಇತ್ತು ಅದರಿಂದ ಆ ದಿವಸ ನಾವು ಅಂದರೆ ದೋಣಿ ಕೂಡ ಬಂದ್ ಮಾಡಲಾಗಿತ್ತು ನದಿಯ ದಂಡೆಯ ಮೇಲೆ ಅಂಬಿಗರು ಧೈರ್ಯ ಸಾಲದೆ ಸುಮ್ಮನೆ ಕುಳಿತಿದ್ದರು ಅಷ್ಟರಲ್ಲಿ ಶ್ರೀ ಸಮರ್ಥರು ಆ ನದಿಯ ದಂಡೆಗೆ ಬಂದರು ಅಲ್ಲಿ ನಡುಗುತ್ತಾ ಕುಳಿತವರನ್ನು ಕಂಡರು ಅವರೆಲ್ಲರನ್ನು ತೋಣಿ ಸಹಿತವಾಗಿ ಸುರಕ್ಷಿತವಾಗಿ ಆಚೆ ದಡ ಸೇರಿಸಿ ತಾವು ಕೂಡ ಪ್ರಚಂಡ ನೀರಿನ ಪ್ರವಾಹದಲ್ಲಿ ಸರಾಗವಾಗಿ ನಡೆಯುತ್ತಾ ಆಚೆ ದಂಡೆಗೆ ಹೋದರು ಹೀಗೆ ಮೊಹೋಳಕ್ಕೆ ಹೋದ ಕೂಡಲೇ ಶ್ರೀ ಸ್ವಾಮಿ ಮಹಾರಾಜರು ಗಣೇಶ ಹರಿಸಹೋನಿ ಮಾಮಲೇದಾರರಲ್ಲಿಗೆ ಹೋದರು ಗಣೇಶ ಉತ್ಸವ ನಿಮಿತ್ತ ಅವರಲ್ಲಿ ಕೀರ್ತನವಿದ್ದಿತು ಮಧ್ಯರಾತ್ರಿಯ ಸಮಯದಲ್ಲಿ ಕೀರ್ತನವು ಒಳ್ಳೆಯ ಭರದಿಂದ ಸಾಗಿತ್ತು ಸಮರ್ಥರು ಮಧ್ಯದಲ್ಲಿಯೇ ಹೊರ ಹೊರಟರು ತ್ರಿವಾರ ವಂದನ ಮಾಡಿದ ಗಣೇಶ ಹರಿಯು ಮನೆಯಲ್ಲಿ ಬರುವುದಕ್ಕೆ ನಮ್ರ ವಿನಂತಿ ಮಾಡಿಕೊಂಡರು ಆದರೆ ಸಮರ್ಥರು ಮನೆಯಲ್ಲಿ ಬರಬಾರದಾದರು ನಿನ್ನ ಮನೆಯಲ್ಲಿ ನಮಗೆ ಮೈಲಿಗೆ ಆಗುತ್ತದೆ ಆದ ಕಾರಣ ನಾವು ತಿರುಗಿ ಹೋಗುತ್ತೇವೆ ಎಂದು ನುಡಿದರೆ ಸಮರ್ಥರು ಹೀಗೇಕೆ ನುಡಿಯುತ್ತಿರುವುದೆಂದು ತಿಳಿಯದಾಯಿತು ಆಗ ಅವನು ಮಹಾರಾಜ ಪುನಃ ನೀವು ಎಂದು ಬರುವಿರಿ ಎಂದು ಪ್ರಶ್ನಿಸಿದರು ಆಗ ಸಮರ್ಥರು ಮಾವಿನ ಹಣ್ಣಿನ ಸುಗ್ಗಿಯಲ್ಲಿ ಎಂದು ನುಡಿದರು ಸಹೋನಿಯವರು ಮಹಾರಾಜರ ಏಕನಿಷ್ಠ ಭಕ್ತರಾಗಿದ್ದರು ಆದರೂ ಅವರಿಗೆ ಹೊರಗಿನ ವ್ಯಸನವಿದ್ದಿತ್ತು ಅದಕ್ಕಾಗಿ ಸಮರ್ಥರು ಅವರಿಗೆ ಹಾಗೆ ಮಾತಾಡಿ ಅಲ್ಲಿಂದ ಹೊರ ಹೊರಟರು ಸಹೋನಿಯವರು ಹೊರಗಿನ ವ್ಯಸನ ಬಿಟ್ಟ ಮೇಲೆಯೇ ಉತ್ಕರ್ಷವನ್ನು ಹೊಂದಿದರೆಂದು ಬೇರೆ ಹೇಳಬೇಕಾಗಿಲ್ಲ ಶ್ರೀ ಸಮರ್ಥರು ಯಾವ ಯಾವ ಊರಲ್ಲಿ ತಮ್ಮ ಭಕ್ತರಿರುವರು ಆಯಾ ಊರಿಗೆ ಅವರವರಲ್ಲಿಗೆ ಹೋಗಿ ಅವರಿಗೆ ದರ್ಶನ ಕೊಟ್ಟು ಉದ್ಧರಿಸಿದರು ಹೀಗೆ ಇದಕ್ಕೆ ಒಂದು ಉತ್ತಮ ಉದಾಹರಣೆ ಹೀಗಿರುತ್ತೆ ಮಹೋಳದಲ್ಲಿ ಗೋವೈ ಸ್ವಾಮಿ ಎಂಬ ಲಿಂಗಾಯತ ಸಾಧು ಇದ್ದರು ಅವರು ಏಕಾಂತದಲ್ಲಿ ಕುಳಿತು ಯೋಗ ಸಾಧನೆ ಮಾಡ್ತಾ ಇದ್ದರು ಅವರು ಯೋಗದಲ್ಲಿ ಕುಳಿತಾಗ ನೆಲ ಬಿಟ್ಟು ಹೇಳ್ತಾ ಇದ್ದರು ಅವರಿಗೆ ಸುಮಾರು ನೂರ ಇಪ್ಪತ್ತೈದು ವರ್ಷ ವಯಸ್ಸಾಗಿದ್ದವೆಂದು ಅನ್ತಾ ಇದ್ದರು ಯೋಗಾಭ್ಯಾಸದಿಂದ ಅವರು ತ್ರಿಕಾಲಜ್ಞಾನಿಯಾಗಿದ್ದರು ಶ್ರೀ ಸಮರ್ಥರನ್ನು ಕಂಡರು ಅವರು ಅವರಿಗೆ ಸ್ವಾಮಿಗಳು ವಂದಿಸಿದರು ಅವರ ಜೊತೆಗೆ ಬಹಳ ವೇಳೆಯವರಿಗೆ ಚರ್ಚೆ ಮಾಡಿ ಅವರಿಂದ ಆತ್ಮಜ್ಞಾನವನ್ನು ತಿಳಿದುಕೊಂಡರು ಹೀಗೆ ಆತ್ಮಾನಂದವನ್ನು ಹೊಂದಿದ ಮೇಲೆ ಅವರು ಯೋಗ ಮಾಡುವುದನ್ನು ಬಿಟ್ಟು ಬಿಟ್ಟರು ಯಾವುದರ ದೆಸೆಯಿಂದ ಹಠ ಯೋಗಾದಿಗಳನ್ನು ಮಾಡ್ತಾ ಅದೆಲ್ಲ ಸದ್ಗುರುಗಳ ಅನುಗ್ರಹದಿಂದ ಸಿದ್ಧಿಸದೆ ಬಳಿಕ ಮುಂದೆ ಕಷ್ಟಪಡುವುದಕ್ಕೆ ಸಿದ್ಧಿಸಿದೆ ಅದಕ್ಕೆ ಮುಂದೆ ಕಷ್ಟಪಡೋದೇಕೆ ಅಂತ ಗೋವೇಸ್ವಾಮಿಗಳು ಪೂರ್ಣಾವಸ್ಥೆಯನ್ನು ಹೊಂದಿದರು ಅವರ ಅಂತರಂಗ ಬಹಿರಂಗಗಳಲ್ಲಿ ಸಚ್ಚಿದಾನಂದ ಘನ ಪರಮಾತ್ಮನು ತುಂಬಿಕೊಂಡು ಬಿಟ್ಟನು ಅವರೇ ಮುಂದೆ ಗವೇಸ್ವಾಮಿ ಎಂಬ ಹೆಸರಿನಿಂದ ಪ್ರಸಿದ್ಧಿಯನ್ನು ಹೊಂದಿ ಅನೇಕ ಭಕ್ತರನ್ನು ಉದ್ಧರಿಸಿದರು ಅತ್ತ ಅದೇ ಊರಿನಲ್ಲಿ ಒಬ್ಬ ನೇಕಾರನಿದ್ದ ಅವನು ಅನೇಕ ಪುಸ್ತಕ ಓದಿಕೊಂಡು ತುಸುಗರ್ವಿಷ್ಠನಾಗಿದ್ದ ಆತನು ಶ್ರೀ ಸಮರ್ಥರ ಹತ್ತಿರ ದಿನ ಬರ್ತಾ ಇದ್ದ ಸಮರ್ಥರ ಸತ್ವಹರಣ ಮಾಡಬೇಕೆಂದು ಅವರು ಆತನು ಅವರಿಗೆ ನನಗೆ ಬ್ರಹ್ಮನನ್ನು ತೋರಿಸಿರಿ ಎಂದು ಪ್ರಶ್ನಿಸ್ತಾ ಇದ್ದ ಸಮರ್ಥರು ಅವನಿಗೆ ಹಿತವಾದುದನ್ನು ಹೇಳುತ್ತಾ ಇದ್ದರು ಆತನು ಹಠ ಮಾರಿಯೋ ಆದ್ದರಿಂದ ದಿನಾಲು ಬಂದು ಇದೇ ಪ್ರಶ್ನೆ ಮಾಡೋದು ಗುರುಗಳ ಅಂತವರ ಹಂತವನ್ನು ಪರೀಕ್ಷಿಸುವವರು ಅದಪ್ಪತನವನ್ನು ಹೊಂದವರು ಹೀಗಿರ್ಲು ಅಂತ ದಿನ ಶ್ರೀಗಳು ನಾಗನಾಥನ ದೇವಾಲಯದ ಹತ್ತಿರ ಕುಳಿತಿದ್ದರು ಆಗ ಅನೇಕಾರ್ ಗೃಹಸ್ಥನು ಅಲ್ಲಿಗೆ ಬಂದರು ಇಂದು ನನಗೆ ಬ್ರಹ್ಮನನ್ನು ತಾವು ತೋರಿಸಲೇಬೇಕು ಅಂತ ಹಠ ಹಿಡಿದನು ಅವನಿಗೆ ಸಮರ್ಥರು ಒಳ್ಳೆಯದು ನಿನಗೆ ಬ್ರಹ್ಮನನ್ನು ನೋಡುವುದಿದೆಯಲ್ಲವೇ ಆಯಿತು ಅಂತ ಹೇಳಿ ಅವರು ಈಗ ನೋಡು ಅಂತ ಸಮರ್ಥರು ಅವನ ಎದುರಿಗೆ ಒಂದು ಬಟ್ಟು ತೋರಿಸಿದ್ರು ನೇಕಾರನ ಎದುರಿಗೆ ನೋಡಲು ಸಾವಿರಾರು ಅಕ್ರಾಳ ವಿಕ್ರಾಳ ಸ್ವರೂಪದ ನಾಗಗಳು ಆತನಿಗೆ ಕಾಣಿಸ ಆತನು ಅಂಜಿ ಭ್ರಮಿಷ್ಠನಾದನು ಎಷ್ಟೋ ದಿವಸ ಅವನು ಹುಚ್ಚನಂತೆ ಊರಲ್ಲಿ ಅಡ್ಡಾಡ ಹತ್ತಿದನು ಅವನ ದುರ್ದೆಸೆಯನ್ನು ಕಂಡ ಗವೇಸ್ವಾಮಿಗಳು ಸ್ವಾಮಿಗಳು ಕಳವಳಪಟ್ಟು ಶ್ರೀ ಸಮರ್ಥರಿಗೆ ವಿನಂತಿ ಮಾಡಿಕೊಂಡರು ಸಮರ್ಥರಿಗೂ ಆತನ ಬಗ್ಗೆ ಕರುಣೆ ಬಂದಿತು ಆಗ ಅವರು ಅವನನ್ನು ಕರುಣಾಪೂರಿತವಾಗಿ ನೋಡಲು ಅವನು ಪೂರ್ವಸ್ಥಿತಿಗೆ ಬಂದನು ತಮ್ಮಲ್ಲಿ ಯೋಗ್ಯತೆ ಇಲ್ಲದಿದ್ದರೂ ಹುಚ್ಚರಂತೆ ಅದನ್ನು ದೊರಕಿಸುವುದಕ್ಕಾಗಿ ಹಠ ಹಿಡಿದರೆ ಅವರ ಗತಿಯ ಮೇಲೆ ವಿವರಿಸಿದಂತೆ ಆಗುವುದು ಪರಮೇಶ್ವರ ಪ್ರಾಪ್ತಿಗಾಗಿ ಎಷ್ಟೋ ವರ್ಷ ತಪಸ್ಸು ಮಾಡಿದರೂ ಅವರಿಗೆ ಪರಮೇಶ್ವರನ ದರ್ಶನವಾಗುವುದಿಲ್ಲ ಆದರೆ ಒಮ್ಮೊಮ್ಮೆ ಪರಮೇಶ್ವರನ ಪ್ರೀತ್ಯರ್ಥವಾಗಿ ಯಾವ ಪ್ರಯತ್ನ ಮಾಡದಿದ್ದರೂ ಅವರಿಗೆ ಪರಮೇಶ್ವರನ ಭೇಟಿ ಕೊಡುವನು ಇದ್ದು ತೋರಿಕೆಗೆ ವಿಸಂಗತವಾಗಿ ಕಂಡರು ಭಾವರಹಿತ ಅಹಂಕಾರ ಬುದ್ಧಿಯಿಂದ ಮಾಡಿದ ಸೇವೆಯ ಪರಮಾತ್ಮನಿಗೆ ಪ್ರೀತಿಯಾಗುವುದಿಲ್ಲ ಈ ಮಾತನ್ನು ಲಕ್ಷದಲ್ಲಿಟ್ಟರೆ ಕರ್ಮದ ಮರ್ಮವು ತಿಳಿಯುವುದು ಶ್ರೀ ಸಮರ್ಥರು ಸುಮಾರು ಐದು ವರ್ಷಗಳವರೆಗೆ ಮಹೋಳದಲ್ಲಿದ್ದರು ಅಲ್ಲಿಂದ ತಿರ್ಗಾಡ್ತಾ ಸೋಲ್ಲಾಪುರಕ್ಕೆ ಬಂದರು ಅವರು ಸೊಲ್ಲಾಪುರದಲ್ಲಿ ಮೊದಲ ಬಾರಿಗೆ ಪುರಾತನ ಶ್ರೀ ದತ್ತ ಮಂದಿರದಲ್ಲಿ ಕಾಣಿಸ್ಕೊಂಡ್ರು ಅಂದು ಭಕ್ತ ಜನರಿಂದ ಆ ಗುಡಿ ತುಂಬಿ ಹೋಗಿತ್ತು ಶ್ರೀ ಗುರುದೇವ ದತ್ತ ಎಂದು ಜನರು ಗರ್ಜನೆ ಮಾಡುತ್ತಾ ದತ್ತನಿಗೆ ಪ್ರದಕ್ಷಿಣ ನಮಸ್ಕಾರ ಹಾಕ್ತಾ ಇದ್ರು ಸಮರ್ಥರು ಆ ಗುಡಿಯ ಒಂದು ಮೂಲೆಯಲ್ಲಿ ಕುಳಿತು ಬಾಲಕ್ರೀಡೆಯನ್ನು ಆಡುತ್ತಾ ಆನಂದ ಚಿತ್ತದಿಂದ ಕುಳಿತಿದ್ದರು ದತ್ತಮಂದಿರಕ್ಕೆ ಬರುವವರಲ್ಲಿ ಯಾರಿಗೂ ಇವರ ಕೀರ್ತಿಯು ಗೊತ್ತಿಲ್ಲದ ಮೂಲಕ ಯಾರ ಲಕ್ಷವೂ ಅವರ ಕಡೆ ಹೋಗುತ್ತಿರಲಿ ಲಾಸ್ಟರಲ್ಲಿ ಚಿಂತೋಪಂತ ಟೋಳ ಎಂಬ ಹೆಸರಿನ ಭಾವಿಕ ಸದ್ಗೃಹಸ್ಥರ ದೇಗುಡಿಗೆ ಬಂದರು ಮಂದಿರಕ್ಕೆ ಪ್ರದಕ್ಷಿಣೆ ಮಾಡುವಾಗ ಸಹಜವಾಗಿ ಅವರ ಲಕ್ಷ್ಯವು ಶ್ರೀಗಳ ದಿವ್ಯಮೂರ್ತಿಯ ಕಡೆಗೆ ಹೋಗಿತ್ತು ಯಾರ ಪುಣ್ಯ ಒದಗಿ ಬಂದಿರುವುದು ಯಾರು ಜನ್ಮ ಜನ್ಮಾಂತರಗಳಲ್ಲಿ ದೇವದರ್ಶನಕ್ಕಾಗಿ ಹಂಬಲಿಸಿ ತಪಸ್ಸು ಮಾಡಿ ದೇಹತ್ಯಾಗ ಮಾಡಿರುವರು ಅವರಿಗೆ ಮಾತ್ರ ದೇವದರ್ಶನವಾಗುತ್ತದೆ ಅಂಥವರಿಗಾಗಿಯೇ ದೇವರು ಅವತಾರ ಧಾರಣ ಮಾಡುತ್ತಾನೆ ಎಲ್ಲರನ್ನು ಎಲ್ಲರೂ ಸಮರ್ಥರನ್ನು ನೋಡುತ್ತಾರೆ ಆದರೆ ಯಾರೂ ಅವರನ್ನು ಅರಿಯಲಿಲ್ಲ ಚಿಂತೋಪಂತರಿಗೆ ಮಾತ್ರ ಸಮರ್ಥರನ್ನು ಕಂಡುಕೂಡಲೆ ಅತೀವ ಆನಂದವೆನಿಸಿತು ಸಮರ್ಥರ ಮುಖಮಂಡಲದ ಮೇಲಿನ ತೇಜುವ ಅಪರಂಜಿಯಂತೆ ಥಳಥಳಿಸ್ತಾ ಇತ್ತು ಆಗ ಅವರ ಮನದಲ್ಲಿ ಇವರು ಯಾರಾದರೂ ಸಿದ್ಧ ಇರಬೇಕು ಎಂಬ ವಿಚಾರ ಬಂದಿತ್ತು ಅಷ್ಟರಲ್ಲಿ ಸಮರ್ಥರು ಕುಳಿತಲಿಂದೆಯೇ ನುಡಿದರು ನಾವು ಸಿದ್ಧ ಪುರುಷರಿರಲಿ ಅಥವಾ ಮತ್ತಾರಾದರೂ ಇರಲಿ ನಿನಗೆ ಏತಕ್ಕೆ ಬೇಕು ಈ ಮಾತುಗಳು ಚಿಂತೋಪಂತರ ಕಿವಿಗೆ ಬೀಳುತ್ತಲೇ ಚಿಂತೋಪಂತರು ಬೆಚ್ಚಿಬಿದ್ದನು ಅವನ ಸಂಶಯವೂ ನಿರಸನವಾಯಿತು ಆದರೆ ಅವನಿಗೆ ಹೊಸ ವಿಚಾರವೊಂದು ಬಂದಿತ್ತು ಇವರು ಯಾರಾದರೂ ಮನಸ್ಸಿನೊಳಗಿರುವುದನ್ನು ತಿಳಿದುಕೊಳ್ಳುವ ವಿದ್ಯೆಯನ್ನು ಕಲಿತವರಿರಬೇಕು ಎಂದು ಚಿಂತೋಪಂತನು ಚಿಂತಿಸುತ್ತಿದ್ದಂತೆ ಚಿಂತಿಸುತ್ತಿದ್ದಂತೆಯೇ ನಾವು ಮನಸ್ಸಿನೊಳಗಿಲ್ಲದನ್ನು ತಿಳಿದುಕೊಳ್ಳುವ ಜಾದುಗಾರನಾಗಿದ್ದೇನೆ ನಿನಗೆ ಅದರಿಂದ ಏನಾಗಬೇಕು ಎಂದು ಸಮರ್ಥರು ಅಲ್ಲಿಂದಲೇ ಗರ್ಜಿಸಿ ಆಗ ಚಿಂತೋಪಂತರಿಗೆ ಸಮರ್ಥರ ಮಾತು ಕೇಳಿ ಇವರು ಸಾಮಾನ್ಯ ಯತಿಗಳಲ್ಲ ಎಂಬ ನಿಶ್ಚಯವಾಯಿತು ಟೋಳರು ಅವರ ಹತ್ತಿರಕ್ಕೆ ಬಂದು ಗಟ್ಟಿಯಾಗಿ ಅವರ ಪಾದಗಳನ್ನು ಹಿಡಿದುಕೊಂಡರು ಹಾಗೂ ತಮ್ಮ ಮನೆಗೆ ಬರಬೇಕೆಂದು ಪ್ರಾರ್ಥಿಸಿಕೊಂಡರು ಹೀಗೆ ಚಿಂತೋಪಂತರ ಉತ್ಕಟ ಭಾವವನ್ನು ಕಂಡು ಶ್ರೀ ಸಮರ್ಥರು ಸಂತೋಷದಿಂದ ಅವರ ಆಮಂತ್ರಣವನ್ನು ಸ್ವೀಕರಿಸಿದರು ಅದರಂತೆ ಸಮರ್ಥರು ಒಂದು ದಿನ ಅವರ ಮನೆಗೆ ಬಂದರು ಚಿಂತೋಪಂತನಿಗೆ ಅತೀವ ಆನಂದವಾಯಿತು ಅವರನ್ನು ಪಡಸಾಲೆಯಲ್ಲಿ ಬಂದು ಉಚ್ಚ ಆಸನದಲ್ಲಿ ಕುಳ್ಳಿಸಿ ಕುಳ್ಳಿರಿಸಿದನು ತಾನು ಸ್ನಾನಕ್ಕಾಗಿ ಒಳಗೆ ಹೋದನು ಅಷ್ಟರಲ್ಲಿ ದಾಜಿಜಿ ದಾಜೀಬಾ ಸೋಹೋನಿ ಎಂಬ ಹೆಸರು ಗೃಹಸ್ಥನು ಟೋಳರಿಗೆ ಭೇಟಿಯಾಗಲು ಅಲ್ಲಿಗೆ ಬಂದನು ಅಷ್ಟೊತ್ತಿಗೆ ಟೋಳರ ಸ್ನಾನವು ಅದೇ ವೇಳೆಗೆ ಮುಗಿದಿತ್ತು ಅವರು ಪಂಚೆಯಿಂದ ಮೈವರೆಸ್ಕೊಂಡು ಮಂತ್ರ ಅನ್ನುತ್ತಿದ್ದರು ದಾಜೀಬಾನು ಸಮರ್ಥರು ದಾಜೀಬಾನು ಟೋ ಸಮರ್ಥರು ಉತ್ಸಾಹದಿಂದ ಕುಳಿತಿದ್ದನ್ನು ಕಂಡನು ಅವನು ನೇರವಾಗಿ ಚಿಂತೋಪಂತರ ಇದ್ದಲ್ಲಿಗೆ ಹೋದನು ರಾಜೀಬಾನು ಚಿಂತೋಪತ್ರ ಕಿವಿಯಲ್ಲಿ ಮೆಲ್ಲ ಚಿಂತೋಪಂತರಿ ನೀವು ಈ ಸ್ವಾಮಿಗಳನ್ನು ಊಟಕ್ಕೆ ಕರೆದಿರುವಂತೆ ಏನು ಹೌದು ಏನಾಯಿತು ನಿಮಗೆ ಗೊತ್ತಿಲ್ಲವಂತೆ ಕಾಣುತ್ತದೆ ಆ ಸ್ವಾಮಿಗಳು ಬೇಕಾದವರಲ್ಲಿ ಊಟಕ್ಕೆ ಹೋಗುತ್ತಾರೆ ಅವರಿಗೆ ಮಡಿ ಮೈಲಿಗೆ ಎಂಬುದೇನೂ ಇರುವುದಿಲ್ಲ ನೀವು ಅವರ ಪಂಕ್ತಿಯಲ್ಲಿ ಕುಳಿತು ಊಟ ಮಾಡುವುದು ಶಾಸ್ತ್ರ ವಿರುದ್ಧವಾಗುತ್ತದೆ ಹಾಗಾದರೆ ನಾನು ಏನು ಮಾಡಬೇಕೆನ್ನುತ್ತೀರಿ ನೀವು ಅವರಿಗೆ ಪ್ರತ್ಯೇಕವಾಗಿ ಕೂಡಿಸಿ ಊಟಕ್ಕೆ ಹಾಕಿರಿ ಎಂದನು ದಾಜಿಬಾನು ಹಾಗೆ ಮಾಡುವೆನೆಂದು ಚಿಂತೋಪಂಥ ಊಟಕ್ಕೆ ಕೊಟ್ಟರು ಉತ್ತರ ಕೊಟ್ಟರು ಥರ ಉಟ್ಟುಕೊಂಡು ಹೊರಗಡೆ ಬಣಸಾಲಿಗೆ ಬಂದರು ಶ್ರೀ ಸಮರ್ಥರು ಚಿಂತೋಪಂತರು ಬಂದು ಬಂದ ಕೂಡಲೇ ತಾವು ಕುಳಿತ ಸ್ಥಳದಿಂದ ಎದ್ದು ಬಾಗಿಲು ತನಕ ಬಂದು ಚಿಂತೋಪಂತನನ್ನು ಕುರಿತು ನಿನ್ನ ಮನಸ್ಸಿನಲ್ಲಿ ವಿಕಲ್ಪ ಉತ್ಪನ್ನವಾಗಿದೆ ಕಾರಣ ನಾವು ಊಟ ಮಾಡುವುದಿಲ್ಲ ಎನ್ನಲು ಅತ್ತ ಶ್ರೀಗಳ ಆತ್ಮಸಾಕ್ಷಿ ಆತ್ಮಸಾಕ್ಷಿತ್ವದ ಈ ಮರ್ಮ ಭೇದಕ ಮಾತುಗಳನ್ನು ನಿಲಾಲಿಸಿ ಚಿಂತೋಪಂತರ ಕಣ್ಣುಗಳಲ್ಲಿ ನೀರು ತುಂಬಿದವು ಜನರ ಮಾತು ಕೇಳಿ ಕಲುಷಿತ ಮನಸ್ಸು ಮಾಡಿಕೊಂಡಿದ್ದಕ್ಕೆ ತಮ್ಮನ್ನು ತಾವೇ ನಿಂದಿಸಿಕೊಂಡರು ಕ್ಷಮೆ ಮಾಡಬೇಕೆಂದು ಸಮರ್ಥರ ಚರಣಗಳಿಗೆ ಪದೇ ಪದೇ ನಮಿಸಿದರು ಪರಮ ಕರ್ಮ ಕರ್ಣ ಸಮರ್ಥರು ಚಿಂತೋಪಂತರ ದೈನ್ಯಾವಸ್ಥೆಯನ್ನು ಕಂಡು ಮರುಗಿ ಹಿಂದಿರುಗಿ ಮನೆಯೊಳಗೆ ಬಂದರು ಚಿಂತೋಪಂತರು ಪ್ರೇಮ ಭಾವದಿಂದ ಅವರನ್ನು ಕುಳ್ಳಿರಿಸಿ ಊಟ ಮಾಡಿಸಿ ಕಳುಹಿಸಿದರು ಶುದ್ಧ ವಿಕಲ್ಪರಹಿತ ಭಾವಕ್ಕೆ ಪರಮೇಶ್ವರನ ಉಲಿಯುತ್ತಾನೆ ಇದರಲ್ಲಿ ಇರಲಿ ಮುಂದೊಂದು ದಿನ ಮತ್ತೆ ಶ್ರೀ ಸಮರ್ಥರು ಚಿಂತೋಪಂತರಲ್ಲಿ ಭೋಜನಕ್ಕೆ ಬಂದಿದ್ದರು ಚಿಂತೋಪಂತರು ಸಮರ್ಥರಿಗೆ ಸ್ನಾನ ಮಾಡಿಸಿ ಅವರ ಹಣೆಗೆ ಕಸ್ತೂರಿ ತಿಲಕವನ್ನು ಇಟ್ಟು ಷೋಡಶೋಪಚಾರಗಳಿಂದ ಅವರನ್ನು ಪೂಜಿಸಿದರು ಅಡಿಗೆ ಹತ್ತು ಗಂಟೆಗೆ ಸರಿಯಾಗಿ ಸಿದ್ಧವಾಯಿತು ಅವರ ಮಗ ವಿಷ್ಣು ಪಂಥ ಉರ್ಫ ದಾಜೀಬಾನು ಸೊಲ್ಲಾಪುರದ ಕಲೆಕ್ಟರ್ ಕಚೇರಿಯಲ್ಲಿ ಕಾರಕೂನಾಗಿದ್ದನು ಅವನಿಗೂ ಊಟ ಮಾಡಿ ಕಚೇರಿಗೆ ಹೋಗಬೇಕಿತ್ತು ಕಾರಣ ಚಿಂತೋಪಂಥನು ಸಮರ್ಥರಿಗೆ ಊಟಕ್ಕೆ ನಡೆಯಲು ಭಿನ್ನವಿಸಿದನು ಸಮರ್ಥರು ಏನು ಮಾಡಿದರೂ ಹೇಳದಲ್ಲದು ಚಿಂತೋಪಂತರಿಗೆ ಚಿಂತೆಯಾಯಿತು ಮತ್ತೆ ಮತ್ತೆ ಎಬ್ಬಿಸಿದರು ಸಮರ್ಥರು ಸುಮ್ಮನೆ ಸ್ಥಿರಾಸನದಲ್ಲಿ ಇನ್ನೊಂದು ಮಾತನಾಡದೆ ಕುಳಿತುಬಿಟ್ಟರು ಆ ಕಾಲಕ್ಕೆ ಗೋಲ್ಡ ಪಿಂಚ ಎಂಬ ಕಲೆಕ್ಟರ್ ಇದ್ದನು ಮತ್ತು ಹಣವಂತರ ಆದ ಎಂಬ ಶಿರಸ್ತೆದಾರರಿದ್ದರು ಇಬ್ಬರು ಅತ್ಯಂತ ಶಿಸ್ತಿನವರು ವೇಳೆಗೆ ಸರಿಯಾಗಿ ಕೆಲಸಕ್ಕೆ ಬರಲೇಬೇಕು ತಡ ಮಾಡಿ ಬರುವುದಕ್ಕೆ ಕ್ಷಮೆಯನ್ನು ಕೇಳುವಂತಿಲ್ಲ ಹೀಗೆ ಅವರ ಸಕ್ತ ಕಾಯ್ದೆ ಇದ್ದಿತ್ತು ಈ ಮಾತು ಚಿಂತೋಪಂತರಿಗೆ ಗೊತ್ತಿದ್ದಿತು ಆದ್ದರಿಂದ ಅವರು ದಾಜೀಬಾಗೆ ಬೇಕಾದರೆ ನೀವು ಊಟ ಮಾಡಿ ಹೋಗು ನಿನಗೆ ಕಚೇರಿಗೆ ಹೋಗಲು ತಡವಾಗಬಹುದು ಎಂದು ಹೇಳಿದರೆ ರಾಜಬಾನು ಸಹ ಶ್ರೀ ಸಮರ್ಥರ ಪರಮಭಕ್ತನಾಗಿದ್ದನು ಅವನು ಸಮರ್ಥರನ್ನು ಬಿಟ್ಟು ಊಟ ಮಾಡಿ ಹೋಗಲು ಸಿದ್ಧನಾಗಿರಲಿಲ್ಲ ಅವನು ಹೀಗೆ ನೋಡಿದನು ನನಗೆ ಎಂದು ತಡವಾದರೂ ಚಿಂತೆ ಇಲ್ಲ ಆದರೆ ಮಹಾರಾಜರ ಊಟವಾಗದ ಹೊರತು ನಾನು ಊಟ ಮಾಡುವುದಿಲ್ಲ ಏನು ಆಗತಕ್ಕದ್ದು ಆಗ ಹೋಗಲಿ ಸಮರ್ಥರು ಇನ್ನೊಂದು ಹನ್ನೊಂದು ಗಂಟೆವರೆಗೆ ಸುಮ್ಮನೆ ಕುಳಿತುಬಿಟ್ಟಿದ್ದರು ಹನ್ನೊಂದು ಗಂಟೆಗೆ ಸಮರ್ಥರು ಊಟಕ್ಕೆ ಇದ್ದರು ಚಿಂತೋಪಂತರು ಅತ್ಯಾನಂದರಿಂದ ಅವರಿಗೆ ಊಟ ಮಾಡಿಸಿದರು ನಂತರ ದಾಜಿಬಾನು ಲಘುಬಗಿಯಿಂದ ಊಟ ಮಾಡಿ ಸಮರ್ಥರಿಗೆ ವಂದಿಸಿ ಕಚೇರಿಗೆ ಹೋದನು ಆಗ ಹನ್ನೊಂದುವರೆ ಗಂಟೆ ಆಗಿತ್ತು ದಾಜೀಬಾನು ಅಂಜುತ್ತಾ ಅಂಜುತ್ತಾ ತನ್ನ ಕಚೇರಿಯ ಕುರ್ಜಿಯ ಬಳಿಗೆ ಹೋದನು ಅವನ ಹೃದಯ ಒಡ ಬಡವ ಎನ್ನುತ್ತಿತ್ತು ನಿತ್ಯದಂತೆ ಕುರ್ಜಿಗೆ ತನ್ನ ಕೋಟನ್ನು ಹಾಕಿ ತಾನು ಶಿರಸ್ತೇದಾರರ ಹತ್ತಿರ ತಡವಾಗಿದ್ದಕ್ಕೆ ಕ್ಷಮೆ ಕೋರಲು ಹೋದನು ದಾಜಿಬಾನು ಶಿರ್ಸ್ತೇದಾರರ ಹತ್ರ ಹೋಗಿ ತಡವಾಗಿ ಈಗ ಬಂದನೆಂದು ಹೇಳಿದರು ಈ ಮಾತಿಗೆ ಶಿರ್ಸ್ತೇದಾರರು ನೀವು ನನಗಿಂತ ಮುಂಚೆ ಬಂದು ಹಾಜರಿ ಬುಕ್ಕಿನಲ್ಲಿ ಸಹಿ ಮಾಡಿರುವ ಈಗೋ ನೋಡಿರಿ ನಿಮ್ಮ ಸಹಿಯನ್ನು ಎಂದು ನುಡಿದು ಹಾಜರಿಯ ಬುಕ್ಕನ್ನು ತೋರಿಸಿದರು ದಾಜಿಬಾನು ತನ್ನ ಸಹಿಯನ್ನು ತಾನೇ ಅಲ್ಲಗಳೆಯುವಂಥ ಅಲ್ಲ ಹತ್ತು ಗಂಟೆಗೆ ಸರಿಯಾಗಿ ಅವನ ಸಹಿ ಅದರಲ್ಲಿ ಹಾಕಲ್ಪಟ್ಟಿತ್ತು ಆಗ ಆತನ ಸ್ವಾಮಿ ಸಮರ್ಥರ ಲೀಲಾಕತೆಯನ್ನು ಮನಸಾರೆ ಒಳೆದನು ಶಿರಸ್ತೆದಾರರಿಗೆ ನಡೆದ ಎಲ್ಲ ವೃತ್ತಾಂತವನ್ನು ಅರಿಗಿದನು ತಾನು ಹತ್ತು ಗಂಟೆಗೆ ಆಫೀಸಿಗೆ ಬಂದಿಲ್ಲ ತಡವಾದದಕ್ಕೆ ಕ್ಷಮೆ ಕೇಳಲು ಬಂದಿದ್ದೆ ಎಂದನು ಆ ಮಾತಿಗೆ ಶಿರಸ್ತೇದಾರರು ತಡವೇ ಆಗಿಲ್ಲ ಕ್ಷಮೆ ಮಾಡೋದು ಏತಕ್ಕೆ ಎಂದರು ಇದು ಎಲ್ಲರಿಗೂ ಆಯಿತು ಗಂಟಾಯಿತು ಆಯಿತು ಸಮರ್ಥರ ಇಂಥ ಅಗಾಧ ಮಹಿಮೆಗಳು ಒಂದರ ಹಿಂದೆ ಒಂದು ದಿನೇ ದಿನೇ ಜರುಗುತ್ತಲೇ ಇದ್ದವು ತುಸು ದಿನಗಳಲ್ಲಿ ಚಿಂತೋಪಂತರು ಸೇವಾನಿವೃತ್ತರಾದರು ಆದರೆ ಅವರ ಅನುಭವ ಪ್ರಾಮಾಣಿಕತನ ಕರ್ತವ್ಯನಿಷ್ಠಗಳನ್ನು ಕಂಡು ಶ್ರೀಮಂತ ಶಹಾಜಿರಾವ ಭೋಸಲೆ ಅವರು ತಮ್ಮ ಸಂಸ್ಥಾನದಲ್ಲಿ ಕಾರಬಾರಿ ಎಂದು ಅಕ್ಕಲಕೋಟೆಯಲ್ಲಿ ಕೆಲಸ ಮಾಡಲು ಅವರನ್ನು ಕರೆ ಕಳುಹಿಸಿದರು ಈ ಕೆಲಸವು ಮಾನಮರ್ಯಾದೆ ಉಳ್ಳದಿದ್ದಿತ್ತು ಹಾಗೂ ಸಾಕಷ್ಟು ವೇತನವು ದೊರಕುತ್ತಿತ್ತು ಅದಕ್ಕಾಗಿ ಚಿಂತೋಪಂತರು ಅಕ್ಕಲಕೋಟೆಗೆ ಹೊರಡಲು ಸಿದ್ಧರಾದರು ಚಿಂತೋಪಂತರಿಗೆ ಸಮರ್ಥರೆಂದರೆ ಎಲ್ಲಿಲ್ಲದ ಭಕ್ತಿ ಹೋಗ್ತಾ ಇತ್ತು ಹೀಗಾಗಿ ಅವರು ಸಮರ್ಥರನ್ನು ಕಂಡು ತಮ್ಮ ಜೊತೆಗೆ ಅಕ್ಕಲಕೋಟೆಗೆ ಬರಬೇಕೆಂದು ವಿನಂತಿ ಮಾಡಿಕೊಂಡರು ಕೂಡಲೇ ಸಮರ್ಥರು ಅಕ್ಕಲಕೋಟೆಯಲ್ಲಿ ಬಿಸಿಲು ಬಹಳವಿದೆ ನಾನು ಬರುವುದಿಲ್ಲ ಎಂದು ನೋಡಿದರು ಆಗ ಅವರು ಮತ್ತೆ ಮಹಾರಾಜ ಹಾಗಾದರೆ ನೀವು ಯಾವಾಗ ಬರುವಿರಿ ಎಂದು ಚಿಂತೋಪಂತರು ಪುನಃ ಪ್ರಶ್ನಿಸಿದರು ಆಗ ಸಮರ್ಥರು ಮಳೆ ಬಿದ್ದ ಮೇಲೆ ಬರುವ ಅಂದರು ಚಿಂತೋಪಂತರು ನಿರುಪಾಯವಾಗಿ ಅವರ ಅಪ್ಪಣೆ ಪಡೆದು ಒಬ್ಬರೇ ಅಕ್ಕಲಕೋಟೆಗೆ ಹೋದರು ಮುಂದೆ ತೀವ್ರದಲ್ಲಿಯೇ ಶಹಾಜಿ ರಾಜರು ಮರಣ ಹೊಂದಿದರು ಮಾಲೋಜಿ ರಾಜರು ಗಾದಿ ಮೇಲೆ ಕುಳಿತರು ಸಮರ್ಥರು ಬಿಸಿಲು ಬಹಳವಿದೆ ಎಂದು ಸೂಚಿಸಿದ್ದು ಅರ್ಥಪೂರ್ಣವಾಗಿತ್ತು ಶಹಾಜಿರಾಜರ ಮೃತ್ಯು ಸಮೀಪದಲ್ಲಿದೆ ಎಂಬುದಾಗಿತ್ತು ಇರಲಿ ಇನ್ನು ಶ್ರೀ ಮುಂದಿರ ವಿಹಂಗಮ ಕಥೆಯಂತೆಂದರೆ ಶ್ರೋತೃಗಳೇ ಅನಂತನ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀ ದತ್ತಾತ್ರೇಯನು ನಿಜಕ್ಕೂ ಅನಂತನೇ ಆಗಿರುವನು ಅವನೇ ಸರ್ವ ಲೋಕಗಳ ಸರ್ವಾತ್ಮನಾಗಿರುವನು ಅಂತೆಯೇ ಅವನು ಭೂಲೋಕದಲ್ಲಿ ಹಲವಾರು ಅವತಾರಗಳು ತಾಳು ತಾಳುವ ಮೂಲಕ ಸಕಲ ಚರಾಚರ ಜೀವಿಗಳ ರಕ್ಷಣೆಗಾಗಿ ಯುಗ ಯುಗಾಂತರದಲ್ಲಿ ಸಾಗಿ ಬಂದಿರುವನು ಇದು ಕಲಿಯುಗವಾಗಿದೆ ಇಲ್ಲಿ ಅನಾಚಾರ ಅತ್ಯಾಚಾರ ನೀತಿಗಳ ಹೆಚ್ಚಾಗಲು ದತ್ತಾತ್ರೇಯನು ಈ ಯುಗದಲ್ಲಿ ಮನುಕುಲದ ಉದ್ಧಾರಕ್ಕಾಗಿ ಹಲವಾರು ಅವತಾರಗಳು ತಾಳಬೇಕಾಯಿತು ಅದಕ್ಕಾಗಿ ಅವನೇ ಕಲಿಯುಗದ ಪ್ರಥಮಾವತಾರಿಯಾದ ಶ್ರೀಪಾದ ಶ್ರೀವಲ್ಲಭರಾಗಿ ಪೀಠಾಪುರದಲ್ಲಿ ಅವತಾರವೆತ್ತಿ ಅನಂತ ಲೀಲೆಗಳು ತೋರುವ ಮೂಲಕ ಲೋಕವಾಸಿಗಳಿಗೆ ಸನ್ಮಾರ್ಗಕ್ಕೆ ಹಚ್ಚಿದರೆ ಅದೇ ದತ್ತಾತ್ರೇಯನು ತನ್ನ ದ್ವಿತೀಯ ಅವತಾರದಲ್ಲಿ ನರಸಮ್ಮ ಸರಸ್ವತಿ ಯತಿಯಾಗಿ ಜನಿಸಿ ಧರ್ಮ ಕರ್ಮ ಮುಕ್ತಿ ಮಾರ್ಗವನ್ನು ಬೋಧಿಸುವ ಮೂಲಕ ಮಾನವ ಕುಲಕೋಟೆಯನ್ನು ಉದ್ಧರಿಸಿ ಲೋಕಕ್ಕೆ ಗುರುಮಹತ್ವ ಸಾರಿದುದನ್ನು ತಾವುಗಳು ಇದೇ ಮಹಾಗ್ರಂಥದ ಹಿಂದಿನ ಅಧ್ಯಾಯಗಳಲ್ಲಿ ಆಲಿಸಿದ್ದರೆ ನಿಂತಿರಲು ಮುಂದೆ ಆ ನರಸಿಂಹ ಸರಸ್ವತಿಗಳೇ ವನದಲ್ಲಿ ಅಕ್ಕ ಮಹಾದೇವಿ ಗುಹೆಯ ಹತ್ತಿರ ಸುಮಾರು ನೂರು ಮೂರು ನೂರು ವರ್ಷಗಳ ಕಾಲ ಘೋರ ತಪಗೈದು ನಂತರ ಆ ವೃದ್ಧರೂಪದ ನರಸಿಂಹ ಸರಸ್ವತಿಗಳೇ ಶ್ರೀ ಸ್ವಾಮಿ ಸಮರ್ಥರಾಗಿ ಪುನರುತ್ಥಾನಗೊಂಡು ಪುಣ್ಯಕರವಾದ ಭರತಖಂಡದಲ್ಲೆಲ್ಲ ಸಂಚರಿಸುತ್ತಾ ಸೊಲ್ಲಾಪುರಕ್ಕೆ ಬರುವರು ಆದರೆ ಇದೇ ಭಾಗದ ಮೊದಲನೇ ಅಧ್ಯಾಯದಲ್ಲಿ ಹೇಳಿದಂತೆ ಬಹುರೂಪಿಯಾದ ದತ್ತಾತ್ರೇನು ಇತ್ತ ಅದೇ ಸಮಯಕ್ಕೆ ಶರಣರ ಕರ್ಮಭೂಮಿಯಾದ ಕಲ್ಯಾಣದ ಹತ್ತಿರವಿರುವ ಲಾಡವಂತಿಯ ಭಯಮ್ಮ ಹಾಗೂ ಮನೋಹರ ನಾಯಕ ದಂಪತಿಗಳಿಗೆ ಶಕೆ ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಮಾರ್ಗಶಿರ ಶುದ್ಧ ಚತುರ್ದಶಿ ಎಂದು ತನ್ನ ನಾಲ್ಕನೇ ಅವತಾರವಾಗಿ ಮಾಣಿಕನೆಂಬ ನಾಮದಿಂದ ಜನ್ಮ ತಾಳುವನು ಮುಂದೆ ಆ ಮಾಣಿಕನೇ ಅಂದರೆ ಮಾಣಿಕ್ಯ ಪ್ರಭುಗಳಾಗಿ ಲೋಕಸಂಚಾರೈದು ಮಣಿಚೂಲ ಪರ್ವತ ಅಂದರೆ ಗರ್ಭಗಿರಿ ಪ್ರದೇಶ ಅಲ್ಲದೆ ವೀರಭದ್ರನ ನೆಲೆ ನಿಂತ ಹುಮನಾಬಾದಿನ ಹತ್ರವಿರುವ ಸಂಗಮ ತಟದಲ್ಲಿ ಬಂದು ನಿಲ್ಲುತ್ತಾರೆ ಅಂದಿನಿಂದ ಅದೇ ಅವರ ಕರ್ಮಭೂಮಿಯಾದ ಕಥೆಯನ್ನು ಶ್ರೋತೃಗಳು ಇದೇ ಸದ್ಗ್ರಂಥದ ಮುಂದಿನ ಭಾಗವಾದ ಚತುರ್ಥ ದತ್ತಾವತಾರಿ ಶ್ರೀ ಮಾಣಿಕಪ್ರಭು ಚರಿತ್ರೆಯಲ್ಲಿ ಆಲಿಸಬಹುದಾಗಿದೆ ಹೀಗಿರಲು ಅತ್ತ ವೃದ್ಧ ನರಸಿಂಹ ಸರಸ್ವತಿಯಾದ ಸ್ವಾಮಿ ಸಮರ್ಥರು ಇಸವಿ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಸೊಲ್ಲಾಪುರದಿಂದ ಏಕಾಏಕಿಯಾಗಿ ಅಲ್ಲಿಂದ ಅದೃಶ್ಯರಾಗಿ ಹುಮನಾಬಾದಿನ ಹತ್ತಿರದ ಸಂಗಮದಲ್ಲಿ ಕಾಣಿಸ್ಕೊಳ್ತಾರೆ ಅಲ್ಲಿ ಕೆಲವು ದಿನವಿದ್ದು ನಂತರ ಅವರು ಮಾಣಿಕ ಪ್ರಭುಗಳ ದರ್ಶನಕ್ಕೆ ಬರ್ತಾರೆ ಅತ್ತ ಅದೇ ಸಮಯಕ್ಕೆ ಮಾಣಿಕಪ್ರಭುಗಳ ಪರಮ ಭಕ್ತನಾದ ಅಕ್ಕಲಕೋಟೆಯ ಬಾಬಾ ಸಬನೀಸನು ಕೂಡ ಮಾಣಿಕಪ್ರಭುಗಳ ದರ್ಶನಾರ್ಥವಾಗಿ ಅಲ್ಲಿಗೆ ಬಂದಿರುತ್ತಾನೆ ಆ ಸಮಯದಲ್ಲಿ ದಿಗಂಬರ ಸ್ಥಿತಿಯಲ್ಲಿರುವ ಶ್ರೀ ಸ್ವಾಮಿ ಸಮರ್ಥರು ಹಾಗೂ ರಾಜಯೋಗಿಗಳಾದ ಮಾಣಿಕಪ್ರಭುಗಳ ಸಮಾಗಮವಾದ ಕೂಡಲೇ ಅವರು ಮೂರು ದಿವಸಗಳ ಕಾಲ ಏಕಾಂತದಲ್ಲಿ ಇದ್ದು ಏನೇನೋ ಮಾತನಾಡಿಕೊಳ್ಳುತ್ತಿರುವುದು ಅರಿವಿಗೆ ನಿಲುಕದ ಸಂಗತಿಯಾಗಿದೆ ಒಟ್ಟಾರೆಯಾಗಿ ಸ್ವಾಮಿ ಸಮರ್ಥರು ಕೂಡ ಮಾಣಿಕ ಪ್ರಭುವಿನ ಜೊತೆಗೆ ಇರುವ ಇಚ್ಛೆಯನ್ನು ಅಲ್ಲಿ ವ್ಯಕ್ತಪಡಿಸಿದಾಗ ಮಾಣಿಕ ಪ್ರಭುಗಳು ನಾವು ನೀವು ಏಕಮಾತ್ರ ದತ್ತಾತ್ರೇಯನ ಅವತಾರಿಗಳೇ ಆಗಿದ್ದು ಇರುತ್ತದೆ ಆದರೆ ಒಂದು ಗಿಡದ ಕೆಳಗೆ ಮತ್ತೊಂದು ಗಿಡವು ಬೆಳೆಯದು ಆದ್ದರಿಂದ ನೀವು ಜ್ಞಾನಪುರಿ ಎಂಬ ಹೆಸರಿನ ಅಕ್ಕಲಕೋಟೆಗೆ ಹೋಗಿರಿ ಏಕೆಂದರೆ ನಾವು ಅಕ್ಕಲಕೋಟೆಗೆ ಬರುತ್ತೇವೆಂದು ಅಲ್ಲಿನ ಭಕ್ತರಿಗೆ ಮಾತು ಕೊಟ್ಟಿದ್ದೇವೆ ಆದ್ದರಿಂದ ನಿಮ್ಮ ಮೂಲಕ ಆ ಮಾತು ಸಾರ್ಥಕ ಹೊಂದಬೇಕಾಗಿದೆ ಅಂತ ನುಡಿಯಲು ಶ್ರೀ ಸ್ವಾಮಿ ಸಮರ್ಥರು ಪ್ರಭುಗಳ ಮಾತಿಗೆ ತಲೆದೂಗುವರು ಅಷ್ಟರಲ್ಲಿ ಮಾಣಿಕ ಪ್ರಭುಗಳು ಅಲ್ಲಿಯೇ ಸ್ವಲ್ಪ ದೂರದಲ್ಲಿ ಕುಳಿತ ಬಾಬಾ ಸಬನೀಸರನ್ನು ಕರೆದು ಹತ್ತಿರ ಕರೆದು ಸ್ವಾಮಿ ಸಮರ್ಥರತ್ತ ಕಾಯ ಮಾಡಿ ಆಯುವ ಇವರು ನಾವು ಒಂದೇ ಅವತಾರಿಗಳು ಇಂದಿನಿಂದ ನಿನಗೂ ಅಕ್ಕಲಕೋಟೆಯ ಮಹಾಜನತೆಗೂ ಇವರೇ ಗುರುಗಳು ಆದ್ದರಿಂದ ನೀನು ಮುಂದೆ ನಡೆ ಇವರು ಕೆಲವೇ ದಿನಗಳಲ್ಲಿ ಅಕ್ಕಲಕೋಟೆಗೆ ಬರುವರೆಂದು ಹೇಳಲು ನಬನೀಸನು ಆ ಅವರೀರ್ವರ ಆಶೀರ್ವಾದ ದರ್ಶನ ಹೊಂದಿದವನಾಗಿ ಅಲ್ಲಿಂದ ಅಕ್ಕಲಕೋಟೆಗೆ ಹೋದನು ಮುಂದೆ ಹಲವು ದಿನಗಳ ಮೇಲೆ ಸ್ವಾಮಿ ಸಮರ್ಥರು ಅಕ್ಕಲಕೋಟೆಗೆ ಹೋದರು ಎನ್ನುವ ಸಂಗತಿಯು ಅವರವರ ಚರಿತ್ರೆಯ ಅಧ್ಯಯನದಿಂದ ತಿಳಿದು ಬರುತ್ತದೆ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಯಿತು ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಓಂ ದತ್ತಾಯ ನಮಃ